सर्वेषां स्वस्तिर्भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां मङ्गलं भवतु, सर्वेषां सरि ಏನಾಗುತ್ತೆ ಶಿವಾಜಿಯ ತನ್ನ ಆಸ್ಥಾನದಲ್ಲಿ ಎಲ್ಲಾ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಹೋಗ್ತಾನೆ. ಅಲ್ಲಿ ಏನಪ್ಪ ಅಂತಂದ್ರೆ, ಹಿಂದೆ ಒಂದು ಮೊಘಲರ ಆಸ್ಥಾನ ಆಗಿರ್ಬೋದು, ಆದಿಲ್ ಶಾಹಿಗಳ ಆಸ್ಥಾನ ಆಗಿರ್ಬೋದು, ಸುಲ್ತಾನರ ಏನು ಅವರ ಒಂದು ಆಳ್ವಿಕೆಯಲ್ಲಿ ಇದ್ದಂತಹ ಪ್ರದೇಶಗಳಲ್ಲಿ, ಅಲ್ಲಿ ಎಲ್ಲಾ ಕಡೆ ಗೋಹತ್ಯೆ ಆಗ್ತಾ ಇತ್ತು. ಗೋಹತ್ಯೆ ಮಾತ್ರ ಅಲ್ಲದೆ ಸ್ತ್ರೀಯರ ಮಾನಭಂಗ ಆಗ್ತಾ ಇತ್ತು, ದೇವಾಲಯಗಳ ನಾಶ ಮಾಡ್ತಾ ಇದ್ರು. ಹೀಗೆ ಒಬ್ಬ ಪಟೇಲ ಏನ್ ಮಾಡಿರ್ತಾನಪ್ಪ ಅಂತ ಹೇಳಿದ್ರೆ, ಅದು ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿ ಒಬ್ಬ ಪಟೇಲ ಏನ್ ಯೋಚನೆ ಮಾಡ್ತಾನೆ, ಒಬ್ಬ ಸ್ತ್ರೀಯರನ್ನ ಒಂದು ಆ ಒಂದು ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿದ್ದಂತಹ ಒಬ್ಬ ಮಹಿಳೆ, ಒಬ್ಬ ತಾಯಿ, ಒಬ್ಬ ಸ್ತ್ರೀ, ಆ ಒಬ್ಬ ಸ್ತ್ರೀಯ ಮೇಲೆ ಮಾನಭಂಗವನ್ನ ಮಾಡ್ತಾನೆ. ಆಗ ಶಿವಾಜಿಗೆ ಎಲ್ಲಿಲ್ಲದ ಕೋಪ. ಎಷ್ಟು ವಯಸ್ಸು? ಇನ್ನೂ 14-15 ವರ್ಷ. ಆ ಒಂದು ವಯಸ್ಸಿನಲ್ಲಿ ಏನ್ ಮಾಡ್ತಾನೆ, ಒಂದು ಅವರನ್ನ ಆ ಒಬ್ಬ ಪಟೇಲ ಏನಿದ್ದ ಆ ಪಟೇಲನ್ನ ಎಳೆತರ್ತಾನೆ. ಪಟೇಲ್ ನಂಗೆ ಅನ್ಸಿತ್ತು, ಅಯ್ಯೋ ಇದೆಲ್ಲ ಕಾಮನ್, ಯಾಕೆ ಇಡೀ ದೇಶ ಮುಸಲ್ಮಾನಮಯವಾಗಿದೆ, ಅಲ್ಲೆಲ್ಲ ಏನು ಒಬ್ಬ ಮಾನ ಭಂಗ ಮಾಡೋದು, ಒಬ್ಬ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡೋದು, ಒಬ್ಬ ಸ್ತ್ರೀಯನ್ನ ಮೋಸ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ರಿಂದ ಏನು ತೊಂದರೆ ಇಲ್ಲ, ಅದೊಂದು ಶೌರ್ಯದ ಪ್ರತೀಕ ಅಂತ ಅನ್ಕೊಂಡ್ಬಿಡ್ತಾನೆ ಯಾರೋ ಆ ಒಬ್ಬ ಪಟೇಲ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಏನ್ ಅನ್ಸುತ್ತಪ್ಪ ಅಂತ ಹೇಳಿದ್ರೆ, ಕರ್ಕೊಂಡ್ಬರ್ತಾನೆ ಶಿವಾಜಿ, ಆಜ್ಞೆ ಮಾಡ್ತಾನೆ ಆ ಪಟೇಲನನ್ನ ಎಳೆದು ತಗೊಂಬನ್ನಿ ಅಂತ. ಆ ಪಟೇಲನ್ನ ಎಳೆದು ತಗೊಂಬಂದು ಸಾಮ್ರಾಜ್ಯದಲ್ಲಿ ಏನು ಅರಮನೆ ಇತ್ತು, ಆ ಅರಮನೆಯಲ್ಲಿ ಶಿವಾಜಿ ಮಧ್ಯಭಾಗದಲ್ಲಿ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಆಸನದ ಸುತ್ತ ಒಂದಷ್ಟು ಜನ ಶಿವಾಜಿಯ ಸೈನಿಕರು ಇರ್ತಾರೆ, ಒಂದಷ್ಟು ಜನ ದಾದಾಜಿ ಕೊಂಡದೇವರು ಇರ್ತಾರೆ, ತಾಯಿ ಜೀಜಾಬಾಯಿ ಇರ್ತಾರೆ. ಎಲ್ಲರಲ್ಲೂ ಒಂದು ಪ್ರಶ್ನೆ, ಶಿವಾಜಿಯ ತೀರ್ಪು ಹೇಗಿರ್ಬೋದು ಈಗ ಅಂತ. ಶಿವಾಜಿ ಯೋಚನೆ ಮಾಡ್ತಾ ಒಂದು ಸ್ವಲ್ಪವೂ ಕೂಡ ಒಂದಷ್ಟು ಕನ್ಸಿಷನ್ ಅನ್ನೋದು ಕೊಡ್ಲೇ ಇಲ್ಲ. ಏನ್ ಹೇಳ್ತಾನಪ್ಪ ಅಂತ ಹೇಳಿದ್ರೆ, ಯಾವ ಒಬ್ಬ ವ್ಯಕ್ತಿ ಸ್ತ್ರೀಯರ ಮಾನಭಂಗವನ್ನ ಮಾಡಿದ್ನೋ, ಯಾವ ಒಬ್ಬ ವ್ಯಕ್ತಿಯ ಕೈಗಳು ಆ ಸ್ತ್ರೀಯನ್ನ ಮುಟ್ಟಿತ್ತೋ, ಆ ಎರಡೂ ಕೈಗಳನ್ನ ಕತ್ತರಿಸಾಕಿ ಅಂತ ಹೇಳಿ ತುಂಬಾ ಸಣ್ಣ ವಯಸ್ಸು, ಕೇವಲ 14-15 ವರ್ಷ, ಆಗ ಅಂತಹ ಒಂದು ನಿರ್ಧಾರವನ್ನ ತಗೊಳ್ತಾನೆ. ನಿರ್ಧಾರವನ್ನ ತಗೊಂಡು ಆ ಪಟೇಲನ ಕೈಕಾಲುಗಳನ್ನ ಕತ್ತರಿಸಾಕ್ತಾನೆ. ಅಂದ್ರೆ ಅಷ್ಟು ಸಣ್ಣ ವಯಸ್ಸಿನಲ್ಲೇ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ವಿಚಾರಗಳು ಇದನ್ನ ಉಳಿಸಿದ್ದು, ಅದರ ನಿಟ್ಟಿನಲ್ಲಿ ಯೋಚನೆ ಮಾಡಿದಂತಹದ್ದು ಶಿವಾಜಿಯ ಒಂದು ವೈಶಿಷ್ಟ್ಯತೆ ಅಂತಾನೆ ಹೇಳ್ಬೋದು. ಹೀಗೆ ಬೆಳೀತಾ 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 ದಾದಾಜಿ ಕೊಂಡದೇವರು, ಆಗ ದಾದಾಜಿ ಕೊಂಡದೇವರಿಗೆ ಸುಮಾರು 70-75 ವರ್ಷ ವಯಸ್ಸಾಗಿತ್ತು. ತುಂಬಾ ಇಳಿ ವಯಸ್ಸು. ನಾನು ಆಗ್ಲೇ ಹೇಳಿದೆ, ಎಲ್ಲಾ ಕಡೆ ಇಡೀ ದೇಶ ಏನು ಮೊಘಲರು, ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳಿದ್ರು, ಅವ್ರ ಹತ್ರ ಲಕ್ಷಾಂತರ ಜನ ಸೈನಿಕರಿತ್ತು. ಆದ್ರೆ ಶಿವಾಜಿ ಹತ್ರ ಇದ್ದಿದ್ದೇನಪ್ಪ ಅಂದ್ರೆ ಕೇವಲ ಮಾವಳಿ ಪೋರರು, ಜೊತೆಗೆ ಒಬ್ಬ ವಯಸ್ಸಾದಂತಹ ಮುದಿಯ. ಯಾರಪ್ಪ ಅಂತ ಹೇಳಿದ್ರೆ ದಾದಾಜಿ ಕೊಂಡದೇವ, ಶಿವಾಜಿಯ ಗುರು. ಹೀಗೆ ರೋಹಿರೇಶ್ವರ ದೇವಾಲಯದಲ್ಲಿ ಪ್ರತಿಜ್ಞೆ ಆಗತ್ತೆ. ಅದಾದ್ಮೇಲೆ ದಾದಾಜಿ ಕೊಂಡದೇವರು ಅವರು ತಮ್ಮ ಪ್ರಾಣತ್ಯಾಗ ಮಾಡುವಂತ ಸಂದರ್ಭ, ತುಂಬಾ ವಯಸ್ಸಾಗಿತ್ತು, ಅನಾರೋಗ್ಯದಿಂದಾಗಿ ಅವರು ಪ್ರಾಣತ್ಯಾಗ ಮಾಡ್ತಾರೆ. ಆ ಪ್ರಾಣತ್ಯಾಗ ಮಾಡಬೇಕಾದ್ರೆ ಆ ಶಿವಾಜಿಯನ್ನ ಕರೆಸಿ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ. ಕೂರಿಸ್ಕೊಂಡು ಅವ್ರಿಗೆ ಮಾತಾಡ್ಲಿಕ್ಕೆ ಧ್ವನಿಯೂ ಕೂಡ ಹೊರಗಡೆ ಹೊರಳ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಶಿವಾಜಿಯನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳ್ತಾರೆ, ಹೇಗಾದ್ರೂ ಮಾಡಿ ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡು ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಹೇಗಿತ್ತಪ್ಪ ಆ ಒಂದು ಪ್ರಸಂಗ ಅಂತ ಹೇಳಿದ್ರೆ, ಗುರು ತನ್ನ ಶಿಷ್ಯನನ್ನ ಕೂರಿಸಿಕೊಂಡು ಹೇಳ್ತಾ ಇದ್ದಾನೆ, ಹೇಗೆ ಒಂದು ಒಬ್ಬ ಶಿಲ್ಪಿ ಏನು ಇದನ್ನ ಕೆತ್ತತಾನಲ್ಲ, ವಿಗ್ರಹಗಳನ್ನ ಕೆತ್ತತಕ್ಕಂಥ ಶಿಲ್ಪಿ ತಾನೇ ಕೆತ್ತಿದ ವಿಗ್ರಹಕ್ಕೆ ಕೊನೆಗೆ ತಾನು ಶರಣಾಗಿ ಕೈಗಳನ್ನು ಮುಗಿತಾನೆ. ಹೌದಲ್ವಾ, ನಿಜ ತಾನೆ. ಸೊ ತಾನೇ ಕೆತ್ತಿರುವಂತಹ ವಿಗ್ರಹ, ಆ ವಿಗ್ರಹಕ್ಕೆ ಅವನೇ ಕೈಗಳನ್ನ ಮುಗಿತಾನೆ. ಅದೇ ರೀತಿಯಲ್ಲಿ ತನ್ನ ಉಪದೇಶದಿಂದ, ತನ್ನ ಮಾರ್ಗದರ್ಶನದಿಂದ ಬೆಳೆದಂತಹ ಶಿವಾಜಿಯನ್ನ ಕರೆಸಿ ಸ್ವರಾಜ್ಯ ಸ್ಥಾಪನೆಯ ಒಂದು ಬೇಡಿಕೆಯನ್ನ ಮುಂದಿಟ್ಟು ತನ್ನ ಪ್ರಾಣವನ್ನ ಅವತ್ತಿನ ದಿನ ಅರ್ಪಿಸ್ಕೊಳ್ತಾರೆ. ಅಂದ್ರೆ ತನ್ನ ಪ್ರಾಣ ಅವತ್ತು ಅವರು ತೀರ್ಕೊಳ್ತಾರೆ. ತೀರ್ಕೊಂಡಾದ ನಂತರದಲ್ಲಿ 1646 ಇಸವಿ ಒಂದು
ಗಡವನ್ನ ಗೆಲ್ತಾ ಹೋಗ್ತಾರೆ, ಒಂದು ಕೋಟೆಯನ್ನ ಗೆಲ್ತಾರೆ. ಆ ಕೋಟೆ ಹೆಸರೇನಪ್ಪ ಅಂತ ಹೇಳಿದ್ರೆ ತೋರಣ ಗಡ. ಹಿಂದೂ ಸಮಾಜಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಯುಗಾದಿ, ಸಂಕ್ರಾಂತಿ ಈ ರೀತಿ ಯಾವ್ದಾದ್ರು ಒಂದು ಹಬ್ಬಗಳು, ಒಂದು ಶುಭ ವಾತಾವರಣ ಇದೆ, ಏನೋ ಒಂದು ಶುಭ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ತೋರಣಗಳು ಕಟ್ಟೋ ಅಂತದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರತೀಕ. ಮಾವಿನ ತೋರಣವನ್ನ ಕಟ್ಟಿ ಅವತ್ತಿನ ದಿನ ಪೂಜೆ ಪುನಸ್ಕಾರಗಳು ಈ ರೀತಿ ಒಂದಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಆದ್ರೆ ಆ ಶುಭದ ಸಂಕೇತ ಏನಪ್ಪ ಅಂದ್ರೆ ತೋರಣಗಳನ್ನ ಕಟ್ಟುವಂಥದ್ದು. ಹಾಗೆ ಹಿಂದೂ ಸಮಾಜಕ್ಕೆ ವಿಜಯದ ತೋರಣವಾಗಿ ಅವತ್ತಿನ ದಿನ ತೋರಣಗಡವನ್ನ ಗೆಲ್ತಾರೆ. ಸ್ವರ ತೋರಣವನ್ನ ಗೆದ್ದು ನಂತರದಲ್ಲಿ ರಾಯಗಡವನ್ನ ಗೆಲ್ತಾರೆ. ರಾಯಗಡವನ್ನ ಆ ಸ್ವರಾಜ್ಯ ಏನಿತ್ತು, ಶಿವಾಜಿಯ ಕಲ್ಪನೆಯ ಸ್ವರಾಜ್ಯ ಏನಿತ್ತು, ಶಿವಾಜಿಯ ಕನಸಿನ ಸ್ವರಾಜ್ಯ ಏನಿತ್ತು, ಆ ಕನಸಿನ ಸ್ವರಾಜ್ಯಕ್ಕೆ ರಾಜಧಾನಿಯನ್ನಾಗಿ ರಾಯಗಡವನ್ನ ಮಾಡ್ತಾ ಹೋಗ್ತಾರೆ. ಅದಾದ ಮೇಲೆ ಎಲ್ಲರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಭಯ ಶುರು ಆಗುತ್ತೆ. ಯಾವಾಗ ಶಿವಾಜಿ ಒಂದೊಂದೇ ಕೋಟೆಗಳನ್ನ, ಒಂದೊಂದೇ ಗಡಗಳನ್ನ, ಕೋಟೆಗಳನ್ನ ಗೆಲ್ಲುವಂಥದ್ದು ಅಂತಂದ್ರೆ ಸುಮ್ಮನೆ ಅಲ್ಲ. ಯಾಕಪ್ಪ ಅಂತಂದ್ರೆ ಒಂದೊಂದು ಕೋಟೆಗಳಲ್ಲೂ ಕೂಡ ಒಂದೊಂದಷ್ಟು ವೈಶಿಷ್ಟ್ಯಗಳಿರ್ತಾ ಇದ್ವು. ಏನಪ್ಪಾ ಅಂದ್ರೆ ಇಡೀ ಅರಮನೆಯ, ಇಡೀ ಸಾಮ್ರಾಜ್ಯದ ಎಲ್ಲಾ ಆಡಳಿತ ಕಾರ್ಯಗಳೇನಿದೆ ಎಲ್ಲವೂ ಕೂಡ ಕೋಟೆಗಳ ಮುಖಾಂತರವೇ ಆಗ್ತಾ ಇತ್ತು. ಯುದ್ಧ ಮಾಡಬೇಕಾದ್ರೂ ಕೂಡ ಕೋಟೆಗಳ ಮುಖಾಂತರವೇ ಯುದ್ಧವನ್ನ ಮಾಡ್ತಾ ಇದ್ರು. ಅಂತ ಒಂದು ಪರಿಸ್ಥಿತಿ, ಅಂತ ಒಂದು ವಾತಾವರಣ ಆಗಿತ್ತು. ಆದ್ರೆ ಅಂತ ಸಂದರ್ಭದಲ್ಲಿ ಶಿವಾಜಿ ಏನ್ ಮಾಡ್ತಾ ಇದ್ದಾನೆ, ಒಂದೊಂದೇ ಕೋಟೆಗಳನ್ನ ಗೆಲ್ಲೋದಕ್ಕೆ ಶುರು ಮಾಡಿದ್ದಾನೆ. ಒಂದೊಂದು ಕೋಟೆಗಳ ಮೇಲೆ ಮಾವಳಿಗರನ್ನ ಕರ್ಕೊಂಡು ಆಕ್ರಮಣವನ್ನ ಮಾಡ್ತಾ ಇದ್ದಾನೆ. ತೋರಣ ಗಡವನ್ನ ಗೆದ್ದಾಯ್ತು. ತೋರಣ ಗಡ ಅಂತಂದ್ರೆ ಕೋಟೆ ಅಂತ ಅರ್ಥ. ತೋರಣ ಗಡವನ್ನ ಗೆದ್ದಾಯ್ತು, ರಾಯಗಡವನ್ನ ಗೆದ್ದಾಯ್ತು. ಹೀಗೆ ಗಡಗಳನ್ನ ಗೆಲ್ತಾ 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 ಸುತ್ತಲೂ ಇದ್ದಂತಹ ಯಾರು ವಿಧರ್ಮೀಯರಿದ್ರು ಅವರೆಲ್ಲರಲ್ಲೂ ಕೂಡ ಒಂದು ರೀತಿಯ ಭಯ ಶುರು ಆಗತ್ತೆ. ಇನ್ನೇನಾದ್ರೂ ನಾವೇನಾದ್ರೂ ಶಿವಾಜಿಯನ್ನ ಹೀಗೆ ಬಿಟ್ರೆ ಖಂಡಿತವಾಗ್ಲೂ ನಮ್ಮ ಸರ್ವನಾಶ ಗ್ಯಾರಂಟಿ, ಸರ್ವನಾಶ ಖಾತ್ರಿ ಅನ್ನುವಂಥದ್ದು ಅವತ್ತಿನ ದಿನ ಅವನಿಗೆ, ಯಾರಿಗೆ ಸುತ್ತಮುತ್ತಲ ಇದ್ದಂತಹ ಬಿಜಾಪುರದ ಸುಲ್ತಾನರು, ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು ಇವರೆಲ್ಲರಿಗೂ ಕೂಡ ಭಯ ಹುಟ್ಟೋದಕ್ಕೆ ಶುರು ಆಗತ್ತೆ. ಈ ಭಯದ ಮಧ್ಯದಲ್ಲಿ ಏನಾಗತ್ತೆ, ಹೇಗಾದ್ರೂ ಮಾಡಿ ಇವನು ಹುಟ್ಟಡಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾರು ಹುಟ್ಟಡಗಿಸಬೇಕು, ಶಿವಾಜಿಯ ಹುಟ್ಟನ್ನ ಅಡಗಿಸಬೇಕು ಅಂತ ಯೋಚನೆ ಮಾಡಿ ಹೇಗಾದ್ರೂ ಮಾಡಿ ಇವನನ್ನ ಸೆರೆ ಹಿಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಇವ್ರಿಗಿದ್ದಂತ ಒಂದು ಉಪಾಯ ಏನಪ್ಪಾ ಅಂದ್ರೆ ತಂದೆ ಶಹಾಜಿಯನ್ನ ಬಂಧನ ಮಾಡುವಂಥದ್ದು. ಯಾಕಪ್ಪ ಅಂದ್ರೆ ತಂದೆ ಶಹಾಜಿ ಇವರದ್ದೇ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನು ತುಂಬಾ ಸುಲಭವಾಗಿ ಸಿಕ್ಕಾಕೊಳ್ತಾನೆ. ಅದಕ್ಕೆ ಶಹಾಜಿಯನ್ನ ಬಂಧನ ಮಾಡಬೇಕು. ತಂದೆಯನ್ನ ಬಂಧನ ಮಾಡಿದ್ರೆ ಯಾವುದಾದ್ರೂ ಮಗ ಸುಮ್ಮನೆ ಇರ್ತಾನ? ಆಗ ಶಿವಾಜಿ ತಾನಾಗೇ ತಾನು ಬಂದು ನಮಗೆ ಏನ್ ಮಾಡ್ತಾನೆ, ಶರಣಾಗತಿ ಆಗ್ತಾನೆ ಅನ್ನುವಂತ ಒಂದು ಟ್ರಿಕ್ಸ್, ಒಂದು ಸ್ಟ್ರಾಟಜಿಯನ್ನ ಯಾರು ಯೂಸ್ ಮಾಡ್ತಾರೆ, ಆದಿಲ್ ಶಾಹಿಗಳು ಯೂಸ್ ಮಾಡ್ತಾರೆ. ಆಗೇನ್ ಮಾಡ್ತಾರೆ, ಶಹಾಜಿಯ ಬಂಧನ ಆಗತ್ತೆ. ಶಹಾಜಿಯನ್ನ ಹಿಡಿದು ತಗೊಂಡ್ಬರ್ತಾರೆ. ಯಾರಪ್ಪ ಅಂತಂದ್ರೆ ಒಬ್ಬ ಅಫ್ಜಲ್ ಖಾನ್ ಅನ್ನುವಂತ ಒಬ್ಬ ಸೇನಾನಿ ಏನ್ ಮಾಡ್ತಾನೆ, ಶಹಾಜಿಯನ್ನ ಬಂಧನ ಮಾಡ್ತಾನೆ. ಬಂಧನ ಮಾಡಿದಂತ ಸಂದರ್ಭದಲ್ಲಿ ಶಿವಾಜಿಗೆ ಒಂದಷ್ಟು ಕೋಪ. ಯಾಕಪ್ಪ ಅಂತ ಹೇಳಿದ್ರೆ ತನ್ನ ಸ್ವಂತ ತಂದೆಯನ್ನ ಬಂಧನಕ್ಕೊಳಗಾಗಿಸಿದ್ದಾರೆ. ಏನಪ್ಪ ಅಂತಂದ್ರೆ ಆ ಸಾಮ್ರಾಜ್ಯ ಏನು ಮೊಘಲ್ ಆದಿಲ್ ಶಾಹಿಗಳ ಆ ಅರಮನೆ ಇತ್ತು, ಆ ಅರಮನೆಗೆ ಎರಡೂ ಕೈಗಳನ್ನ ಕಟ್ಟಾಕಿ ಅಶ್ವದ ಮೇಲೆ ಅಂದ್ರೆ ಕುದುರೆಯ ಮೇಲೆ ಎಳೆದು ತರ್ತಾರೆ. ಎಳೆದು ತಂದು ಅಷ್ಟೂ ಜನ ಮಧ್ಯೆ ಶಹಜಿಯ ಮಾನಭಂಗ ಮಾಡ್ತಾರೆ, ಮಾನ ಹರಣವನ್ನ ಮಾಡ್ತಾರೆ, ಮಾನಭಂಗ ಮಾಡಿ ಕೊನೆಗೆ ತಗೊಂಡೋಗಿ ಅವನನ್ನ ಸೆರೆಮನೆಯಲ್ಲಿ ಇಡ್ತಾರೆ. ಅದನ್ನ ಆ ಒಂದು ವಿಷಯವನ್ನ ಕೇಳಿದ ತಕ್ಷಣ ಶಿವಾಜಿಗೆ ಒಂದು ನಿಮಿಷ ಎದೆ ಒಡೆದೋಗೋ ರೀತಿಯಲ್ಲಾಗತ್ತೆ. ಒಂದು ಕಡೆ ತಾಯಿ ಜೀಜಾಬಾಯಿ ಬೇರೆ ಮರುಗ್ತಾ ಇದ್ದಾಳೆ. ಯಾಕಪ್ಪ ಅಂತ ಹೇಳಿದ್ರೆ ತನ್ನ ಗಂಡನ ಸೆರೆಯಾಗಿದೆ. ಎಲ್ಲಿ ಇನ್ನು ಸ್ವಲ್ಪ ದಿನ ಏನಾದ್ರೂ ಶಿವಾಜಿ ಅಲ್ಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಶಹಾಜಿಯ ಪ್ರಾಣಹರಣವನ್ನು ಮಾಡೋದಕ್ಕೂ ಕೂಡ ಆದಿಲ್ ಶಾಹಿಗಳು ಸಿದ್ಧರಾಗಿ ನಿಂತಿರ್ತಾರೆ. ಅಂದ್ರೆ ಜೀಜಾಬಾಯಿಯ ಮಾಂಗಲ್ಯಕ್ಕೆ ಇವತ್ತು ಕುತ್ತು ತಂದಿರುವಂತಹ ಕುತ್ತು ಬಂದಿರುವಂತಹ ಒಂದು ಪ್ರಸಂಗ ಬಂದಿರುತ್ತೆ. ಆಗ ಒಂದು ಕಡೆ ಜೀಜಾಬಾಯಿಯ ಮರುಕ, ಇನ್ನೊಂದು ಕಡೆ ಶಿವಾಜಿಗೆ ತನ್ನ ತಂದೆಯ ಮೇಲಿರ್ತಕ್ಕಂತ ಪ್ರೀತಿ. ಆದ್ರೆ ಶಿವಾಜಿಯೂ ತಗಲಾಕೊಳ್ಬಾರ್ದು, ಜೊತೆಗೆ ಶಹಾಜಿಯನ್ನು ಉಳಿಸ್ಬೇಕು. ಇದಕ್ಕೆ ಏನು ಆದಿಲ್ ಶಾಹಿ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದ, ಅದಕ್ಕೆ ಕೌಂಟರ್ ಆಗಿ ಶಿವಾಜಿ ಕೂಡ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ ಮೊಘಲರು ಯಾರಿದ್ರು, ಮೊಘಲ್ ಶಾಹಿಗಳು ಅಂತ ಏನ್ ಕರಿತೀವಿ, ಅವರು ದೆಹಲಿಯನ್ನ ಆಳ್ವಿಕೆ ಮಾಡ್ತಾ ಇದ್ರು. ಆಗ ಶಹಜಹಾನ್ ಅನ್ನುವಂತ ಒಬ್ಬ ಮೊಘಲ್ ದೊರೆ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಆಗ ಶಿವಾಜಿ ಮೊಘಲ್ ಶಹಜಹಾನನಿಗೆ ಒಂದು ಪತ್ರವನ್ನ ಬರೀತಾನೆ. ಆ ಪತ್ರ ಬರಿಬೇಕಾದ್ರೆ ಆ ಪತ್ರದಲ್ಲಿ ಹೇಳ್ತಾನೆ, ಈ ರೀತಿ ನನ್ನ ತಂದೆಯನ್ನ ಆದಿಲ್ ಶಾಹಿ ಏನ್ ಮಾಡಿದಾನೆ, ಬಂಧನಕ್ಕೆ ಒಳಗೆ
ಬಂಧನ ಮಾಡಿದಾನೆ, ಹೇಗಾದ್ರೂ ಮಾಡಿ ಅವನ ನಮ್ಮ ತಂದೆಯನ್ನ ಬಿಡಿಸ್ಕೊಡಿ, ನಾವು ನಿಮಗೆ ಯಾವಾಗ್ಲೂ ಕೂಡ ಸಾಮಂತರಾಗಿರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಮೊಘಲರ ಬಗ್ಗೆ, ಶಹಜಾನರ ಬಗ್ಗೆ, ನಿಮ್ಮ ಬಗ್ಗೆ ನನಗೆ ತುಂಬಾ ಅಪಾರವಾದಂತ ಗೌರವ ಇದೆ. ನಾನು ನಿಮ್ಮನ್ನ ತುಂಬಾ ಗೌರವಯುತವಾಗಿ ಕಾಣ್ತೀನಿ. ದಯವಿಟ್ಟು ನೀವೇನಾದ್ರೂ ಈ ಒಂದು ವಿಷಯದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದೆ ಆದ್ರೆ, ಹೆಲ್ಪ್ ಮಾಡಿದ್ದೆ ಆದ್ರೆ, ಸಹಾಯ ಮಾಡಿದ್ದೆ ಆದ್ರೆ, ನಾನಂತೂ ಇನ್ನು ಮುಂದೆ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾ ಹೋಗ್ತೀನಿ, ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾರೆ. ಈ ಒಂದು ಪತ್ರವನ್ನ ನೋಡಿದ ತಕ್ಷಣ ಶಹಜಹಾನ್ಗೆ ಅನ್ಸತ್ತೆ, ಅಯ್ಯೋ ಇಂಥ ಒಬ್ಬ ರಾಜ, ಈಗ ಶಿವಾಜಿ ಎಂಥ ಒಬ್ಬ ಸೇನಾನಿ ಅಂದ್ರೆ, ಕೋಟೆಗಳನ್ನ ಅಭೂತಪೂರ್ವವಾಗಿ ಹೆಂಗೆ ಗೆಲ್ತಾ ಇದ್ದ ಅಂತ ಹೇಳಿದ್ರೆ, ಅವನ ಶಕ್ತಿಗೆ ಶಕ್ತಿಗೆ ಪಾರವೇ ಇಲ್ಲ, ಎಲ್ಲೆಯೇ ಇಲ್ಲ. ಅಂತ ಒಬ್ಬ ಶಿವಾಜಿ ಶಹಜಹಾನನಿಗೆ ಪತ್ರ ಬರೆದಿದ್ದಾನೆ, ಅದು ನನ್ನ ಸಹಾಯವನ್ನ ಕೇಳಿ ಪತ್ರ ಬರೆದಿದ್ದಾನೆ. ಒಂದು ಕಡೆ ಶಹಜಹಾನನಿಗೆ ಅನ್ನಿಸ್ತು, ಓ ಹೇಗೋ ಬಂದು ಶಿವಾಜಿ ನನ್ನ ಕಡೆ ಸೇರ್ಕೊಳ್ತಾನೆ, ಖಂಡಿತವಾಗ್ಲು ನನ್ನ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಅನ್ಸುತ್ತೆ. ಆಗ ಏನ್ ಮಾಡ್ತಾನೆ ಶಹಜಹಾನ್, ತಕ್ಷಣ ಆದಿಲ್ ಶಹಾನಿಗೆ ಒಂದು ಪತ್ರವನ್ನ ಬರೀತಾನೆ, ಅಕಸ್ಮಾತ್ ಆಗಿ ಏನಾದ್ರೂ ನೀವು ಶಹಾಜಿಯನ್ನ ಕೂಡಲೇ ಬಿಡುಗಡೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಾನು ಏನ್ ಮಾಡ್ತೀನಿ, ನಿಮ್ಮ ಮೇಲೆ ದಂಡೆದ್ದು ಬರ್ತೀನಿ ಅಂತ ಹೇಳ್ತಾನೆ. ಹೇಗಿದ್ರು ಎಲ್ಲರೂ ಒಂದೇ ಧರ್ಮೀಯರು, ಒಂದ್ ಕಡೆ ಅವ್ರು ಹೇಳಿದ್ರು ಓಕೆ ಆಯ್ತು ಒಪ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದಿಲ್ ಶಾಹಿಗಳು ಏನ್ ಮಾಡ್ತಾರೆ, ಸರಿ ಆಯ್ತು ಅಂತ ಒಪ್ಕೊಂಡು ಶಹಾಜಿಯನ್ನ ಸಕಲ ಗೌರವದೊಂದಿಗೆ ವಾಪಸ್ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾರು ಶಹಾಜಿ? ಶಿವಾಜಿಯ ತಂದೆ ಏನು ಬಂಧನಕ್ಕೊಳಪಟ್ಟಿದ್ರು ಅವ್ರನ್ನ ವಾಪಸ್ ಕಳಿಸ್ಕೊಡ್ಬೇಕು ಅಂತ ನಿಶ್ಚಯ ಮಾಡ್ತಾರೆ. ಸರಿ ಆಯ್ತು, ವಾಪಸ್ ಕಳಿಸ್ಕೊಡ್ಬೇಕು. ಆದ್ರೂ ಕೂಡ ಆದಿಲ್ ಶಾಹಿ ಎಂತ ಕುತಂತ್ರಿ ಅಂತಂದ್ರೆ, ಅಲ್ಲಿ ಯೋಚನೆ ಮಾಡ್ತಾನೆ. ಹೇಗೆ ಅಂದ್ರೆ, ಅವ್ರು ಯೋಚನೆ ಮಾಡಿದ್ದೆಲ್ಲವೂ ಕೂಡ ಈ ಗುಳ್ಳೆನರಿಗಳು ಯೋಚನೆ ಮಾಡ್ತಲ್ಲ ಆ ತರ ಯೋಚನೆ ಮಾಡ್ತಾ ಇದ್ರು. ಏನ್ ಹೇಳ್ತಾನಪ್ಪ ಅಂತಂದ್ರೆ, ಹೇಗಾದ್ರೂ ಸರಿ ಆಯ್ತು, ನಾನು ನಿಮ್ಮನ್ನು ವಾಪಸ್ ಕಳ್ಸ್ಕೊಡ್ತೀನಿ, ಆದ್ರೆ ನೀವು ಗೆದ್ದಿರೋ ಅಂತ ಕೋಟೆಗಳನ್ನ ನಾವು ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ಕೋಟೆಗಳನ್ನ ಬಿಟ್ಕೊಡೋದು ಅಂತಂದ್ರೆ, ತಾನು ಗೆದ್ದಿರುವ ಸಾಮ್ರಾಜ್ಯವನ್ನ ವಾಪಸ್ ಬಿಟ್ಕೊಡ್ಬೇಕು ಅಂತ. ಆದ್ರೆ ಒಂದ್ ಕಡೆ ಶಹಾಜಿಗೆ ಅನ್ಸತ್ತೆ, ಅರೆ ವಾಪಸ್ ಬಿಟ್ಕೊಡೋದಾ, ಬಿಟ್ಕೊಡೋಣ ಬಿಡು ಅಂತ ಯೋಚನೆ ಮಾಡಿದ. ಯಾಕಪ್ಪ ಅಂತ ಹೇಳಿದ್ರೆ, ಬಿಟ್ಕೊಟ್ರೆ ಮತ್ತೆ ಆ ಪ್ರದೇಶವನ್ನ ಶಿವಾಜಿ ಗೆಲ್ತಾನೆ, ಅವನ ಮೇಲೆ ಅತ್ತಹ ಒಂದು ಆತ್ಮವಿಶ್ವಾಸ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ, ನಾನಿವತ್ತು ಬಿಟ್ಕೊಡ್ತೀನಿ ಅಂತ ಒಪ್ಕೊಂಡ್ರೂ ಸಹ, ನಾನಿವತ್ತು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೂ ಸಹ, ಒಂದಲ್ಲ ಒಂದು ದಿನ ಶಿವಾಜಿ ಮತ್ತೆ ಆ ಒಂದು ಪ್ರದೇಶವನ್ನ ಗೆದ್ದೇ ಗೆಲ್ತಾನೆ ಅನ್ನುವಂತ ಒಂದು ಆತ್ಮವಿಶ್ವಾಸ ಅವತ್ತು ತಂದೆಗೆ ಇತ್ತು. ಅವತ್ತಿನ ಒಪ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಶಿವಾಜಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯ ಮರುಕ. ಯಾಕಪ್ಪ ಅಂತ ಹೇಳಿದ್ರೆ, ಅರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ಸ್ಟ್ರಾಟಜಿ ಮಾಡಿ, ನನ್ನ ತಂದೆಯನ್ನ ಬಿಡಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದೀನಿ, ಆದ್ರೆ ನಾವು ಗೆದ್ದಿರೋ ಕೋಟೆ ಯಾಕೆ ಬಿಟ್ಕೊಡ್ಬೇಕು, ನನ್ನ ತಂದೆ ಯಾಕೆ ಒಪ್ಕೊಂಡ್ಬರ್ಬೇಕು ಅಂತ ಹೇಳಿ ಶಹಾಜಿ ಮೇಲೆ ಕೋಪ ಮಾಡ್ಕೊಳಕ್ ಹೋಗ್ತಾರೆ ಶಿವಾಜಿ. ಆಗ ಪಕ್ಕದಲ್ಲಿ ಇದ್ದಂತವರು, ಅಲ್ಲಿ ಒಬ್ಬರು ಹಿರಿಯರು ಹೇಳ್ತಾರೆ, ಇಲ್ಲ ತಂದೆ ಏನಾದ್ರೂ ಯೋಚನೆ ಮಾಡಿರ್ತಾರೆ ಅಂದ್ರೆ ಅವರು ನಿಮ್ಗಿಂತ ಹಿರಿಯರು, ನಿಮ್ಗಿಂತ ಅನುಭವಿಗಳು, ಅವ್ರು ಏನಾದ್ರೂ ಯೋಚನೆ ಮಾಡಿದ್ರೆ ಅದು ಕರೆಕ್ಟ್ ಆಗೇ ಇರತ್ತೆ. ನಿಮ್ಮ ಮೇಲಿರುವ ವಿಶ್ವಾಸದ ಒಂದು ಪ್ರತಿಫಲವಾಗಿ, ನಿಮ್ಮ ಮೇಲಿದ್ದಂತ ವಿಶ್ವಾಸಕ್ಕೋಸ್ಕರವಾಗಿ ಅವ್ರು ಆ ರೀತಿ ಹೇಳಿರ್ತಾರೆ. ಬಿಡಿ, ಈಗೇನು ಬಿಟ್ಕೊಟ್ರಾಯ್ತು, ಆಮೇಲೆ ಗೆದ್ಕೊಳ್ಳೋಣ ಅನ್ನೋಂತ ಮಾತನ್ನ ಹೇಳ್ತಾ ಹೋಗ್ತಾರೆ. ಸರಿ ಆಯ್ತು, ಶಹಾಜಿಯನ್ನು ಕೂಡ ಬಿಡುಗಡೆ ಮಾಡ್ಕೊಂಡಿದ್ದಾಯ್ತು. ಅದೇ ಸಂದರ್ಭದಲ್ಲಿ 1648 ಶಿವಾಜಿಯ ಮೇಲೆ ಫತ್ತೇಖಾನ ಅನ್ನುವಂತಹ ಒಬ್ಬ ಮುಸಲ್ಮಾನ ಸೇನಾನಿ ಆಕ್ರಮಣ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕ್ರಮಣದ ಸಂದರ್ಭದಲ್ಲಿ, ಏನು ನಾವು ಮಾವಳಿಗಳು ಅಂತ ಕರೆಸ್ತಾ ಇದೀವಿ, ಮಾವಳಿಗಳು ಅಂತ ಹೇಳ್ತಾ ಇದ್ವಿ, ಅದರಲ್ಲಿ ಒಬ್ಬ ವ್ಯಕ್ತಿ ಭಾಜಿ ಫಲುಸ್ಕರ್ ಅನ್ನುವಂಥವನು ಆಗ ಆ ಫತ್ತೇಖಾನನ ವಿರುದ್ಧ ಹೋರಾಟ ಮಾಡ್ತಾನೆ. ಹೋರಾಟ ಮಾಡಿದ್ದ ಸಂದರ್ಭದಲ್ಲಿ ಆ ಭಾಜಿ ಫಲುಸ್ಕರ್ ಯಾವ ರೀತಿ ಹೋರಾಟ ಮಾಡಿದ್ದ ಅಂತ ಹೇಳಿದ್ರೆ, ಆ ಫತ್ತೇಖಾನ ಬಂದಂತಹ ಜಾಗವೇ ಪತ್ತೆ ಇಲ್ಲದ ರೀತಿಯಲ್ಲಿ ಅವನನ್ನ ವಾಪಸ್ ಪಲಾಯನ ಮಾಡೋ ರೀತಿಯಲ್ಲಿ ಅವನನ್ನ ಓಡಿಸ್ತಾನೆ ವಾಪಸ್ಸು. ಫತ್ತೇಖಾನನ ಪತ್ತೆ ಇಲ್ದಂಗಾಗತ್ತೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಆದಂತ ಒಂದು ಒಂದು ಅಶುಭ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಬಾಜಿ ಪಲಸ್ಕರ್ ಏನಿತ್ತು, ಬಾಜಿ ಪಲಸ್ಕರ್ ಏನಿದ್ದ, ಅವನು ತನ್ನ ಆತ್ಮವನ್ನ ಆಹುತಿ ಮಾಡಬೇಕಾಗಿರುವಂತ ಒಂದು ಸಂದರ್ಭ ಬರುತ್ತೆ. ಸ್ವರಾಜ್ಯಕ್ಕೋಸ್ಕರವಾಗಿ, ಸ್ವರಾಜ್ಯ ಸ್ಥಾಪನೆಗೋಸ್ಕರವಾಗಿ, ಶಿವಾಜಿ ಮಹಾರಾಜರ ಸ್ವರಾಜ್ಯದ ಕಲ್ಪನೆ ಏನಿತ್ತು ಅದರ ಸ್ಥಾಪನೆಗೋಸ್ಕರವಾಗಿ ಮೊದಲ ಪುಷ್ಪ ಅವತ್ತು ತಾಯಿ ಭಾರತಿಗೆ ಅರ್ಪಿತರಾಗ್ತಾ ಹೋಗ್ತಾರೆ. ಅದೇ ಮೊದಲನೇ ಪುಷ್ಪ. ಅಂದ್ರೆ ಮಾವಳಿಗರಲ್ಲಿ ಎಂಥ ಒಂದು ಶಕ್ತಿ ಇತ್ತು, ಮಾವಳಿಗರು ಅಂದಿದ ತಕ್ಷಣ ಎಲ್ಲರೂ ಅಪಹಾಸ್ಯ ಮಾಡ್ತಾ ಇದ್ರು, ಆದ್ರೆ ಸ್ವರಾಜ್ಯಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಂತಹ ಮೊದಲನೇ ಮಾವಳಿಗ ಯಾರಪ್ಪ ಅಂತಂದ್ರೆ ಬಾಜಿ ಪಲುಸ್ಕರ್ ಅನ್ನುವಂಥವ್ರು. ಕೊನೆಗೆ ದೆಹಲಿಗೆ ಪತ್ರವನ್ನ ಬರೆದು ಶಹಾಜಿಯನ್ನ ಬಿಡಿಸ್ಕೊಂಡಿದ್ದಾಯ್ತು. ಶಹಾಜಿಯ ಬಿಡುಗಡೆಯ ನಂತರದಲ್ಲಿ ಶಿವಾಜಿಯ ಕೋಪ ಏನಿತ್ತು ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಶಹಾಜಿ ತನ್ನ ತಂದೆಯನ್ನೇ
ಸೆರೆ ಮಾಡಿದ್ರು, ತಂದೆಯನ್ನೇ ಬಂಧನ ಮಾಡಿದ್ರು ಅಂತ. ಇಷ್ಟಕ್ಕೆ ಏನ್ ಶಿವಾಜಿ ಸುಮ್ಮನೆ ಆಗ್ಲಿಲ್ಲ, ಮುಂದಕ್ಕೆ ಇನ್ನೂ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾನೆ. ಅವನ ಏನಾಗುತ್ತೆ, 1658 ಇಸವಿಯಲ್ಲಿ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ. ಏನಪ್ಪಾ ಅಂತಂದ್ರೆ, ಒಂದು ಕಡೆ ಶಿವಾಜಿ ಕೋಟೆಗಳನ್ನ ಗೆಲ್ತಾ ಇದ್ದಾನೆ, ಎಲ್ಲರನ್ನು ಕೂಡ ಎದುರಿಸ್ತಾ ಇದ್ದಾನೆ, ಎಲ್ಲರ ವಿಶ್ವಾಸವನ್ನ ಪಡ್ಕೊಂಡಿದ್ದಾನೆ, ತನ್ನ ಸೈನ್ಯದ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಇದ್ದಾನೆ. ಇನ್ನೂ ಏನಾದ್ರೂ ಶಿವಾಜಿಯನ್ನ ಹೀಗೆ ಬಿಟ್ರೆ ನಮ್ಮನ್ನ ನಿಜವಾಗ್ಲೂ ಇವನು ಉಳಿಸಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಹುಚ್ಚಿ ಇರ್ತಾಳೆ. ಆ ಹುಚ್ಚಿ ಹೆಸರು ಕೇಳಿದ್ರೆ ನಮ್ಗೆ ಒಂಥರ ವಿಚಿತ್ರ ಅನ್ಸುತ್ತೆ. ಅವಳ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಉಲಿಯಾ ಬಡಿಯಾ ಬೇಗಂ. ಏನು ಉಲಿಯಾ ಬಡಿಯಾ ಬೇಗಂ, ಆ ಒಂದು ಹೆಸರು ಕೇಳಿದ್ರೇನೆ ಎಷ್ಟು ವಿಚಿತ್ರವಾಗಿದೆ. ಆ ಹೆಸರೇ ಅಷ್ಟು ವಿಚಿತ್ರವಾಗಿರ್ಬೇಕಾದ್ರೆ ಅವಳೆಷ್ಟು ವಿಚಿತ್ರ ಆಗಿರ್ಬೋದು ಅನ್ನೋದನ್ನ ಒಂದ್ಸರಿ ನಾವು ಕಲ್ಪನೆ ಮಾಡ್ಕೊಳ್ಳೋಣ. ಆ ಉಲಿಯಾ ಬಡಿಯಾ ಬೇಗಂ ಏನ್ ಮಾಡ್ತಾಳೆ, ಈ ರೀತಿಯಲ್ಲಿ ಯಾರು ಅವರ ಸಾಮ್ರಾಜ್ಯದ ವಿರುದ್ಧ ಯಾರೇ ದಂಗೆ ಎತ್ತು ಬಂದ್ರು, ಯಾರೇ ಅವ್ರ ಸಾಮ್ರಾಜ್ಯ ವಿರುದ್ಧ ಆಕ್ರಮಣ ಮಾಡಿದ್ರು, ಅವರನ್ನ ನಿರ್ಣಾಮ ಮಾಡಾಕ್ಬೇಕು, ಅವ್ರನ್ನ ಕೊಲೆ ಮಾಡ್ಬೇಕು, ಅವ್ರನ್ನ ಹತ್ಯೆ ಮಾಡ್ಬೇಕು, ಇದು ಉಲಿಯಾ ಬಡಿಯಾ ಬೇಗಂ ಮಾಡ್ತಾ ಇದ್ದಂತ ಒಂದು ಸ್ಟ್ರಾಟಜಿ. ಸರಿ ಆಯ್ತು, ಉಲಿಯಾ ಬಡಿಯಾ ಬೇಗಂ ಏನ್ ಮಾಡ್ತಾಳೆ, ಒಂದು ಸಭೆಯನ್ನ ಕರೀತಾಳೆ. ಆ ಸಭೆಗೆ ಬಂದಿದ್ದವ್ರು ಯಾರಪ್ಪ ಅಂತಂದ್ರೆ, 100 ಸರದಾರರು, ಅದರಲ್ಲಿ ಹಿಂದೂ ರಾಜರೇ ಎಷ್ಟೋ ಜನ ಇದ್ರು, 100 ಸರದಾರರು ಇದ್ರು, ಜೊತೆಗೆ ಹಲವಾರು ಜನ ಸೇನಾನಿಗಳಿದ್ರು. ಆ ಸೇನಾನಿಗಳನ್ನ, ವೀರರುಗಳನ್ನ, ಒಂದಷ್ಟು ಶಕ್ತಿವಂತರನ್ನ ಆ ಸಭೆಗೆ ಕರೆದಿರ್ತಾಳೆ. ಆ ಸಭೆಯಲ್ಲಿ ಒಂದ್ಸರಿ ಆ ಒಂದು ಸಭೆಯನ್ನ ಕಲ್ಪನೆ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಉಲಿಯಾ ಬಡಿಯಾ ಬೇಗಂ ಇದ್ದಾಳೆ, ಸುತ್ತಲೂ ಒಂದು ಒಂದಷ್ಟು ಜನ ಸರದಾರರು, ಒಂದಷ್ಟು ಜನ ಸೈನಾನಿಗಳು, 100 ಜನ ಸಭೆಗೆ ಸೇರಿದ್ದಾರೆ. ಆ ಸಭೆಯ ಮಧ್ಯಭಾಗದಲ್ಲಿ ಒಂದು ತಟ್ಟೆ ಇದೆ. ಆ ತಟ್ಟೆಯಲ್ಲಿ ಏನಪ್ಪಾ ಅಂತಂದ್ರೆ, ತಾಂಬೂಲ ಸಹ ರಣವೀಳ್ಯೆಯನ್ನ ಇಟ್ಟಿರ್ತಾಳೆ, ರಣವೀಳ್ಯೆಯನ್ನ ಇಟ್ಟಿರ್ತಾಳೆ. ಏನಪ್ಪಾ, ಅವಳು ಬಂದು ಒಕ್ಕೊರಲ ಧ್ವನಿಯಲ್ಲಿ ಜೋರಾಗಿ ಕಿರ್ಚಾಡಕ್ ಶುರು ಮಾಡ್ತಾಳೆ. ನಾನು ಹೇಳಿದ್ನಲ್ಲ ಮೊದಲೇ, ಅವಳು ದೊಡ್ಡ ಹುಚ್ಚಿ, ಅವಳಿಗೆ ಏನ್ ಮಾತಾಡ್ತೀನಿ ಅಂತ ಅವಳಿಗೆ ಗೊತ್ತಿರಲ್ಲ. ಅವಳೇನ್ ಮಾಡ್ತಾಳೆ, ಆ ಒಂದು ಸಭೆಯ ಮಧ್ಯೆ ಬಂದು ಕಿರ್ಚಾಡಕ್ ಶುರು ಮಾಡ್ತಾಳೆ. ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಯಾರಿಗಾದ್ರೂ ತಾಕತ್ ಅನ್ನೋದಿದ್ರೆ, ನಿಮ್ಮಲ್ಲಿ ಯಾರಾದ್ರೂ ಗಂಡಸರೇ ಇದ್ರೆ, ಯಾರಿಗಾದ್ರೂ ನಿಜವಾಗ್ಲೂ ಶಕ್ತಿ ಇದ್ರೆ, ಶಿವಾಜಿಯನ್ನ, ಶಿವಾಜಿಯ ಕತ್ತನ್ನ ಕತ್ತರಿಸಿ ಅದೇ ಏನು ರಣವೀಳ್ಯದ ತಾಂಬೂಲದ ತಟ್ಟೆ ಏನಿತ್ತು ಅದರಲ್ಲಿ ಇಟ್ಟು ತಗೊಂಬರ್ತೀರಾ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾಳೆ. ಆದ್ರೆ ಇಲ್ಲಿ ಏನು ಸುತ್ತಲೂ ಇದ್ದಂತ ಸರದಾರರು, ಸೇನಾನಿಗಳು, ಏನು ವೀರರು, ಶೂರರು ಅಂತೆಲ್ಲ ಕರೆಸ್ಕೊಂಡಿದ್ರಲ್ಲ, ಅವ್ರು ಯಾರು ಕೂಡ ಒಂದು ಚೂರು ಕೂಡ ಮಾತಾಡಿಲ್ಲ. ನೋಡಿದ್ರೆ ಅಲ್ಲಿ ನೀರವ ಮೌನ, ಎಲ್ಲರೂ ಒಂದು ಚೂರು ಮಾತಾಡ್ತಿಲ್ಲ, ಫುಲ್ ಸ್ತಬ್ಧವಾಗ್ಬಿಟ್ಟಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಶಿವಾಜಿಯ ವಿರುದ್ಧ ಏನಾದ್ರೂ ನಾವು ನಿಂತ್ಕೊಂಡ್ರೆ ಕೊನೆಗೆ ಮಾನಭಂಗ ಆಗೋದು ನಮಗೆ ಅಂತ ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಎಲ್ಲರೂ ನೀರವ ಮೌನವಾಗಿದ್ದಾರೆ, ಒಬ್ರು ಕಡೆಯಿಂದ ಉತ್ತರ ಬರಲಿಲ್ಲ. ಅವಳು ಹುಚ್ಚಿ ಸುಮ್ಮನೆ ಆಗ್ತಾಳ, ಉಲಿಯಾ ಬಡಿಯಾ ಬೇಗಂ, ಯಾಕಂದ್ರೆ ಅವಳು ನಿರ್ಧಾರ ಮಾಡಿಬಿಟ್ಟಿದ್ದಾಳೆ, ಹೇಗಾದ್ರೂ ಮಾಡಿ ಶಿವಾಜಿಯನ್ನ ಕೊಲೆ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಸರಿ ಆಯ್ತು, ಶಿವಾಜಿ ಮತ್ತೆ ಪ್ರಶ್ನೆ ಮಾಡ, ಯಾರಿಗೂ ನಿಮ್ ಕೈಲಿ ತಾಕತ್ತಿಲ್ವಾ, ನಿಮ್ ಕೈಲಿ ಆಗೋದೇ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ. ಆ ಪ್ರಶ್ನೆ ಮಾಡಿದಾಗ ಒಬ್ಬ ಅಜಾನುಬಾಹು ದೇಹದ ಒಬ್ಬ ವ್ಯಕ್ತಿ, ರಾಕ್ಷಸನಂತೆ ಇದ್ದಂತ ಒಬ್ಬ ವ್ಯಕ್ತಿ ಎದ್ದು ಬರ್ತಾನೆ. ಅವನು ಹೇಗಿದ್ದಪ್ಪ ಅಂತ ಹೇಳಿದ್ರೆ, ಅವನ ಒಂದ್ಸರಿ ಅವನ ಕಲ್ಪನೆ ಮಾಡ್ಕೊಳ್ಳೋಣ. 6.5 ಅಡಿ ಎತ್ತರದ ದೇಹ, ಭೀಮಕಾಯ ಎಷ್ಟು ದಪ್ಪ ಇದ್ದ ಅಂತ ಹೇಳಿದ್ರೆ, ಅವನ ಮುಂದೆ ಯಾರೇ ನಿಂತ್ಕೊಂಡ್ರು ಕೂಡ ಹಿಂದೆ ನಿಂತಿರೋರೇ ಮುಂದೆ ಯಾರು ಇದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಂತಹ ಒಬ್ಬ ಬಲಾಢ್ಯನಾಗಿರ್ತಕ್ಕಂತ ಒಬ್ಬ ವ್ಯಕ್ತಿ, ಅವನ ಹೆಸರು ಅಫ್ಜಲ್ ಖಾನ್. ಯಾರು ಶಹಾಜಿಯನ್ನ ಬಂಧನ ಮಾಡಿದ್ನೋ ಅದೇ ಅಫ್ಜಲ್ ಖಾನ್ ಕೊನೆಗೆ ಶಿವಾಜಿಯನ್ನು ಕೂಡ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಆ ರಣವೀಳ್ಯವನ್ನ ಸ್ವೀಕಾರ ಮಾಡ್ತಾನೆ. ಅವತ್ತಿನ ಸ್ವೀಕಾರ ಮಾಡಿ ನೇರವಾಗಿ ಅವನು ಹೊರಟಿದ್ದಿಲ್ಲಪ್ಪ ಅಂತ ಹೇಳಿದ್ರೆ ಕುದುರೆಯನ್ನ ಹತ್ತಾನೆ, ಕುದುರೆಯನ್ನ ಹತ್ತಿ ನೇರ ಶಿವಾಜಿಯ ಸಾಮ್ರಾಜ್ಯಕ್ಕೆ ನುಗ್ತಾನೆ. ಶಿವಾಜಿಯ ಸಾಮ್ರಾಜ್ಯಕ್ಕೆ ನುಗ್ತಾ 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 ಹೇಗಿತ್ತು ಒಂದು ಪರಿಸ್ಥಿತಿ ಅಂತಂದ್ರೆ, ಆ ಶಿವಾಜಿಗೆ ಆರಾಧ್ಯ ದೈವ ಮಾತೆ ತುಳಜಾ ಭವಾನಿ. ತುಳಜಾ ಭವಾನಿಯನ್ನ ತನ್ನ ತಾಯಿಯ ರೂಪದಲ್ಲಿ ಕಾಣ್ತಾ ಇದ್ರು. ಅಷ್ಟೇ ಮಾತ್ರ ಅಲ್ಲದೆ, ತುಳಜಾ ಭವಾನಿಯ ಆಜ್ಞೆ ಇಲ್ಲದೆ, ತುಳಜಾ ಭವಾನಿಯ ಅಣತಿ ಇಲ್ಲದೆ, ತುಳಜಾ ಭವಾನಿಯ ಆಶೀರ್ವಾದ ಇಲ್ಲದೆ ಏನನ್ನೂ ಕೂಡ ಶಿವಾಜಿ ಮಾಡ್ತಾ ಇರಲಿಲ್ಲ. ಅಷ್ಟು ಭಕ್ತಿ ಆ ತಾಯಿ ತುಳಜಾ ಭವಾನಿಯ ಮೇಲೆ ಇತ್ತು. ಅವ್ರು ಯಾವಾಗ್ಲೂ ಕೂಡ ಜೈ ಭವಾನಿ ಅಂತ ಹೇಳಿ ಅವರು ಒಂದು ಹೆಜ್ಜೆಯನ್ನ ಮುಂದಿಡ್ತಾ ಇದ್ರು. ಅಂತಹ ಒಂದು ಪರಿಸ್ಥಿತಿ, ಅಂತಹ ಒಬ್ಬ ಪರಮ ಭಕ್ತನಾಗಿದ್ದ ಆ ತುಳಜಾ ಭವಾನಿಯ ದೇವಾಲಯಕ್ಕೆ ಹೋಗ್ತಾರೆ. ಆ ತುಳಜಾ ಭವಾನಿಯ ದೇವಾಲಯಕ್ಕೆ ಹೋಗಿ ಆ ತುಳಜಾ ಭವಾನಿಯ ವಿಗ್ರಹ ಏನಿತ್ತು ಆ ವಿಗ್ರಹದ ಕೈಕಾಲುಗಳನ್ನ ಕತ್ತರಿಸಿ ಹಾಕ್ತಾರೆ, ರುಂಡವನ್ನ ಕತ್ತರಿಸಿ ಹಾಕ್ತಾರೆ. ಆ ಇಡೀ ತುಳಜಾ ಭವಾನಿಯ ಒಂದು ವಿಗ್ರಹ ಏನಿತ್ತು ಆ ವಿಗ್ರಹವನ್ನ ಧ್ವಂಸ ಮಾಡಾಕ್ತಾರೆ. ಆಗ ಶಿವಾಜಿಗೆ ಒಂದು ಕಡೆ ರಕ್ತ ಕುದಿತಾ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ತನ್ನ ಆರಾಧ್ಯ ದೇವ, ತಾನು ಪೂಜೆ ಮಾಡ್ತಕ್ಕಂತಹ, ತಾನು ಆರಾಧ್ಯ ಮಾಡ್ತಕ್ಕಂತಹ, ತಾನು ಆರಾಧನೆ ಮಾಡ್ತಾ ಇರ್ತಕ್ಕಂತಹ ಆ ತುಳಜಾ ಭವಾನಿಯ
ವಿಗ್ರಹವನ್ನ ಇವರು ನಾಶ ಮಾಡ್ತಾನೆ. ಅಷ್ಟೇ ಮಾತ್ರ ಅಲ್ಲ, ಆ ದೇವಾಲಯದ ಒಳಗೆ ನಾವು ಯಾರನ್ನ ತಾಯಿ ಅಂತ ಪೂಜೆ ಮಾಡ್ತೀವೋ ಆ ತಾಯಿಯ ರೂಪದಲ್ಲಿರ್ತಕ್ಕಂತ ಗೋವನ್ನ ಕತ್ತರಿಸಿ ಅದರಿಂದ ಹೊರ ಚುಮ್ತಕ್ಕಂತಹ ಆ ಒಂದು ರಕ್ತವನ್ನ ಆ ತುಳಜಾ ಭವಾನಿಯ ವಿಗ್ರಹದ ಮೇಲೆ ಚೆಲ್ಲುತ್ತಾನೆ. ಇಷ್ಟು ಅದನ್ನ ಕೇಳಿದ ತಕ್ಷಣ ಶಿವಾಜಿಗೆ ಒಂದು ಕಡೆ ರೋಷಾಗ್ನಿ ಉಕ್ಕಿ ಬರುತ್ತೆ. ಆದ್ರೆ ಇವನಿಗೆ ಗೊತ್ತಿತ್ತು ಶಿವಾಜಿಗೆ, ನಮ್ಮ ಸೈನ್ಯ ತುಂಬಾ ಕಡಿಮೆ ಇದೆ, ನಾನು ಈಗ ಏಕಾಏಕಿ ಏನಾದ್ರೂ ದಾಳಿ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಾನು ಸೋಲನ್ನು ಭವಿಸ್ಬೇಕಾಗತ್ತೆ. ಅದಕ್ಕೆ ಇವನು ಏನು ಯೋಚನೆ ಮಾಡ್ತಾನೆ, ಸ್ವಲ್ಪ ಸಹಿಸ್ಕೊಳ್ಳೋಣ ಅಂತ ತಾಳ್ಮೆಯನ್ನು ಪಡ್ಕೊಳ್ತಾನೆ, ತಾಳ್ಮೆಯನ್ನು ತಗೊಳ್ತಾನೆ. ಮೊದಲನೇ ಪ್ರಯತ್ನ ಏನು ಅಫ್ಜಲ್ ಖಾನ್ ಯೋಚನೆ ಮಾಡಿದ್ದ, ಏನಾದ್ರೂ ಶಿವಾಜಿಯ ಆರಾಧ್ಯ ದೇವ ತುಳಜಾ ಭವಾನಿಯ ದೇವಾಲಯವನ್ನ ನಾಶ ಮಾಡಿದ್ರೆ ಖಂಡಿತ ಶಿವಾಜಿ ಹೊರಗಡೆ ಬರ್ತಾನೆ ಅಂತ ಗೊತ್ತಿತ್ತು ಅವನಿಗೆ. ಆದ್ರೆ ಮೊದಲನೇ ಪ್ರಯತ್ನದಲ್ಲಿ ಅಫ್ಜಲ್ ಖಾನ್ ಸೋಲ್ತಾನೆ, ಆದ್ರೆ ಶಿವಾಜಿ ಹೊರಗಡೆ ಬರಲೇ ಇಲ್ಲ. ಆಮೇಲೆ ಎರಡನೇ ಪ್ರಯತ್ನ ಮಾಡ್ತಾನೆ, ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಹೇಳ್ತೀವಿ ಮಾತೃದೇವೋ ಭವ, ಹೌದಲ್ವಾ ಹೇಳ್ತೀವಿ ತಾನೆ. ಸೊ ಮಾತೃದೇವೋ ಭವ ಅಂತ ಹೇಳ್ತೀವಿ. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಠವತ್ ಆತ್ಮವತ್ ಸರ್ವಭೂತೇಶು ಯಹ್ ಪಶ್ಯತಿ ಸ ಪಂಡಿತ ಅಂತ ಹೇಳ್ತೀವಿ. ಮಾತೃವತ್ ಪರದಾರೇಶು ಅಂದ್ರೆ ಪರಮಾತೆಯರನ್ನ ಪರಸ್ತ್ರೀಯರನ್ನ ತಾಯಿಯ ರೂಪದಲ್ಲಿ ಕಾಣಬೇಕು ಅನ್ನುವಂತ ಹೇಳುವಂತ ಒಂದು ಸಂಸ್ಕೃತಿ ನಮ್ಮದು, ಒಂದು ಧರ್ಮ ನಮ್ಮದು. ಯಾರೇ ನಮ್ಮ ಅಕ್ಕಪಕ್ಕದಲ್ಲಿ ಹೆಣ್ಣು ಮಕ್ಕಳಿದ್ರು ಕೂಡ ಅವರನ್ನ ಮಾತಾ ಭಗಿನಿಯರಂತೆ ಕಾಣಬೇಕು, ಅಕ್ಕ ತಂಗಿಯರಂತೆ ಕಾಣಬೇಕು. ಪ್ರತಿಯೊಬ್ಬರನ್ನು ಕೂಡ ತಾಯಿಯ ಸ್ವರೂಪದಲ್ಲಿ ಕಾಣ್ತಕ್ಕಂಥ ಸಮಾಜ ನಮ್ಮದು. ಅದಕ್ಕೆ ಭಾರತ ಮಾತೆಯನ್ನ ಭರತ ಮಾತೆ ಅಂತ ಕರೆದ್ವಿ, ಈ ಪ್ರಕೃತಿಯನ್ನ ಮಾತೆಗೆ ಹೋಲಿಕೆ ಮಾಡಿದ್ವಿ, ಗೋವನ್ನ ತಾಯಿಗೆ ಹೋಲಿಕೆ ಮಾಡಿದ್ವಿ. ಇಷ್ಟು ಮಾತ್ರ ಅಲ್ಲದೆ ಆ ಮಾತೆಗೆ ಅಪಾರವಾಗಿರ್ತಕ್ಕಂತಹ ತಾಯಿಗೆ ಹೆಣ್ಣಿಗೆ ಸ್ತ್ರೀಗೆ ಅಪಾರವಾಗಿರ್ತಕ್ಕಂಥ ಅತ್ಯುಗ್ರ ಸ್ಥಾನವನ್ನ ಅತಿ ಎತ್ತರದ ಸ್ಥಾನವನ್ನ ಕೊಟ್ಟಿರ್ತಾರೆ ನಮ್ಮ ಸಮಾಜದಲ್ಲಿ. ಆಗ ಯೋಚನೆ ಮಾಡ್ತಾನೆ, ಏನಾದ್ರೂ ಹೆಣ್ಣು ಮಕ್ಕಳ ಮೇಲೆ ನಾವು ಕೈ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಶಿವಾಜಿ ಹೊರಗಡೆ ಬರ್ತಾನೆ ಅಂತ ಯೋಚನೆ ಮಾಡ್ತಾರೆ. ಆಗ ಏನು ಮಾಡ್ತಾನೆ, ಏನು ಕುದುರೆ, ಬಿಳಿ ಕುದುರೆ ಹೆಂಗಿರುತ್ತೆ ಒಂದ್ಸರಿ ಕಲ್ಪನೆ ಮಾಡ್ಕೊಳ್ಳೋಣ. ಅಫ್ಜಲ್ ಖಾನ್ ಪಾಪ ಅವನ ದೇಹದ ಭಾರವನ್ನ ಆ ಕುದುರೆ ತಡೆಯೋದಕ್ ಆಗ್ತಾ ಇಲ್ವೋ ಇತ್ತೋ ಗೊತ್ತಿಲ್ಲ ಅಲ್ವಾ. ನಾನು ಆಗ್ಲೇ ಹೇಳಿದೆ, 6.5 ಅಡಿ ಎತ್ತರದ ದೇಹ, ಒಳ್ಳೆ ಕಟ್ಟುಮಸ್ತಾಗಿದ್ದ ಭೀಮಕಾಯ, ಒಳ್ಳೆ ಹೆಂಗಿದ್ದ ಅಂತ ಹೇಳಿದ್ರೆ ಅವನನ್ನ ವರ್ಣನೆ ಮಾಡೋದಕ್ಕೆ ಇತಿಹಾಸಕಾರರು ಒಂದಷ್ಟು ನೂರಾರು ಪದಗಳನ್ನೇ ಜೋಡಿಸಿದ್ರು ಅನ್ಸುತ್ತೆ. ಅಂತಹ ಒಬ್ಬ ಅಫ್ಜಲ್ ಖಾನ್ ಪಾಪ ಸಾಮಾನ್ಯ ಆ ಕುದುರೆ ಮೇಲೆ ಹತ್ತಿದ್ರೆ ಕುದುರೆ ತನ್ನ ಅದನ್ನ ತಡ್ಕೊಳಕ್ ಆಗತ್ತಾ, ಆದ್ರೂ ಕುದುರೆ ಹತ್ತತಾನೆ, ಕುದುರೆ ಎತ್ತಿ ಹಿಂದ ಸ್ವರಾಜ್ಯಕ್ಕೆ ನುಗ್ತಾನೆ. ಅಲ್ಲಿ ಸ್ತ್ರೀಯರ ಮಾನ ಹರಣವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾಗ ಸ್ತ್ರೀಯರ ಮೇಲೆ ಅತ್ಯಾಚಾರ ಆಯ್ತೋ ಶಿವಾಜಿಯ ಕೋಪ ಇನ್ನು ತಡ್ಕೊಳಕ್ ಆಗ್ಲೇ ಇಲ್ಲ.